ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಎಲ್ ಆರ್ ರಾಕೇಶ್. ಮತ್ತೊಮ್ಮೆ ಎಲ್ ಆರ್ ಕೆ ಸಿನಿಮಾ ಸ್ಟುಡಿಯೋ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರು ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ವಿಡಿಯೋಸ್ನ ಯಾರು ನೋಡಿಲ್ಲ, ದಯವಿಟ್ಟು ಅವರು ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟಲ್ಲಿ ಹೋಗಿ ಪ್ರೀವಿಯಸ್ಸಿಂದ ನೋಡಿಕೊಂಡು ಈ ಎಪಿಸೋಡ್ಗೆ ಬಂದರೆ ತುಂಬ ಒಳ್ಳೆಯದು. ಈ ಎಪಿಸೋಡಲ್ಲಿ ನಾನು ನಿಮಗೆ ಬೇಸಿಕ್ ಲೆಫ್ಟ್ ಹ್ಯಾಂಡ್ ಫಿಂಗರಿಂಗ್ ಎಕ್ಸಸೈಸ್, ಉಳಿದ ಇನ್ನು 6 ಲೆಫ್ಟ್ ಹ್ಯಾಂಡ್ ಫಿಂಗರಿಂಗ್ ಎಕ್ಸಸೈಸ್ನ ತೋರಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಅದನ್ನು ಶೇರ್ ಮಾಡಿ ಹಾಗೂ ವೀಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮುಂದೆ ನಾವು ಯಾವುದಾನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆದಷ್ಟು ನಿಮಗೆ ಫಾಸ್ಟಾಗಿ ವೀಡಿಯೋ ನಿಮ್ಮನ್ನ ತಲುಪುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ನಾವು ನಮ್ಮ ಚಾನಲಲ್ಲಿ ಇನ್ನೂ ಬೇಜಾನು ಶಾರ್ಟ್ ಮೂವೀಸ್ಗಳಿದೆ, ಪ್ಲೀಸ್ ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಅದನ್ನು ಒಂದೊಮ್ಮೆ ನೋಡಿ. ಮಾಯಾಬಜಾರ್ ಅಂತ ಇದೆ, ಚೇಂಜ್ ಅಂತ ಇದೆ, ಹೆಲ್ಮೆಟ್ ಅಂತ ಇದೆ, ದಯವಿಟ್ಟು ಅದನ್ನು ಒಂದ್ಸಲ ನೋಡಿ. ಆಮೇಲೆ ಚಾನಲ್ನಲ್ಲಿರೋ ಬೇರೆ ವೀಡಿಯೋಸ್ಗಳನ್ನು ನೋಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್, ಈಗ ಫಿಂಗರಿಂಗ್ ಎಕ್ಸಸೈಸ್ಗೆ ಬರೋದಾದರೆ, 7th ಫಿಂಗರಿಂಗ್ ಎಕ್ಸಸೈಸ್ ಬಂದು CDCDE ಈ ರೀತಿ ಬರುತ್ತೆ. ಈ ರೀತಿ ನಮ್ಮ 7th ಫಿಂಗರಿಂಗ್ ಎಕ್ಸಸೈಸ್ ಬರುತ್ತೆ. ಅಗೈನ್ ನಾವು ಎಲ್ಲಿ ಮಿಸ್ ಮಾಡ್ತೀವಿ ಅಂದರೆ, ಈ ಫಿಂಗರಿಂಗ್ ಶಿಫ್ಟಿಂಗ್ ಟೈಮಲ್ಲಿ, ಈ 3+5 ಶಿಫ್ಟ್ ಮಾಡ್ತೀವಲ್ಲ, ಈ ಶಿಫ್ಟಿಂಗ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ಮುಂದೆ ಪ್ರೀವಿಯಸ್ ಬರೋ ಇನ್ನೆಲ್ಲ ವೀಡಿಯೋಸಲ್ಲೂ, ಅಂದರೆ ಇನ್ನೆಲ್ಲ ಎಕ್ಸಸೈಸಲ್ಲೂ ಇದು ಈ ಚೇಂಜ್ ಓವರು ಸ್ವಲ್ಪ ಕಷ್ಟ ಅನಿಸುತ್ತೆ. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ಲಸ್ ಯಾವ್ಯಾವ ಫಿಂಗರಿಂಗ್ ಎಕ್ಸಸೈಸ್ ಅಂತ ಫಸ್ಟೇ ನಾವು ಹೇಳಿದ್ದೀನಿ, ಅದರಲ್ಲಿ ಫಿಕ್ಸ್ ಆಗಬೇಕು. ಇನ್ನು ನೆಕ್ಸ್ಟ್, 8th ಫಿಂಗರಿಂಗ್ ಎಕ್ಸಸೈಸ್ ಬಂದು CDEDE ಈ ರೀತಿ ಬರುತ್ತೆ. ಈ ರೀತಿ ನಮ್ಮ 8th ಫಿಂಗರಿಂಗ್ ಎಕ್ಸಸೈಸ್ ಬರುತ್ತೆ. ಇನ್ನು ನೆಕ್ಸ್ಟ್, 9th ಫಿಂಗರಿಂಗ್ ಎಕ್ಸಸೈಸ್ ಬಂದು CDECD ಈ ರೀತಿ ಬರುತ್ತೆ. ಈ ಫಿಂಗರಿಂಗ್ಸ್ ಚೇಂಜ್ ಓವರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಪ್ರಾಕ್ಟೀಸ್ ಮಾಡಿ, ಸರಿ ಹೋಗುತ್ತೆ. ಇನ್ನು ನೆಕ್ಸ್ಟ್, 10th ಫಿಂಗರಿಂಗ್ ಎಕ್ಸಸೈಸ್ ಬಂದು CDEDC ಈ ರೀತಿ ಬರುತ್ತೆ. ಈ ರೀತಿ 10th ಫಿಂಗರಿಂಗ್ ಎಕ್ಸಸೈಸ್ ಬರುತ್ತೆ. ನೀವು ಈ ನೊಟೇಷನ್ನ ಆಲ್ರೆಡಿ ಒಂದು ಸಲ ಬರ್ಕೊಂಡಿದ್ದೀರಿ ಅನಿಸುತ್ತೆ. ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನೊಟೇಷನ್ನ
ಒಂದು ಪೇಪರ್ ಮೇಲೆ ಬರ್ಕೊಳ್ಳಿ, ಬರ್ಕೊಂಡು ನೀಟಾಗಿ ಅದು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ನೀವು ಇನ್ನೊಂದು ಐಡಿಯಾ ಮಾಡ್ಬೋದು, ನಾನು ಇಲ್ಲೇನು CDEF ಅಂತ ಇಲ್ಲಿ ಬರ್ಕೊಂಡಿದ್ದೀನೋ ಆ ರೀತಿ ನೀವು ಕೀಬೋರ್ಡ್ ಮೇಲೆ ಈ ರೀತಿ ಬರ್ಕೊಂಡು ಆ ನೊಟೇಷನ್ನ ಬರ್ಕೊಂಡು ಆ ನೊಟೇಷನ್ ಅಲ್ಲೇನು ತೋರಿಸುತ್ತೆ ಅದನ್ನು ಆ ರೀತಿ ಪ್ಲೇ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ 11th ಫಿಂಗರಿಂಗ್ ಎಕ್ಸಸೈಸ್ ಬಂದು CDECE ಈ ರೀತಿ ಬರುತ್ತೆ. ಇದೊಂದು ಸ್ವಲ್ಪ ಅಡ್ವಾನ್ಸ್ ಆಗಿದೆ, ಫಿಂಗರಿಂಗ್ ಎಕ್ಸಸೈಸ್ ಫಿಂಗರಿಂಗ್ಸ್ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ. ಇಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟಿಪಿಕಲ್ ಅನಿಸುತ್ತೆ, ನೀಟಾಗಿ ಕೂಲಾಗಿ ಜಾಸ್ತಿ ಟೆನ್ಷನ್ ಆಗಬೇಡಿ, ತಪ್ಪಾದರೂ ಪರವಾಗಿಲ್ಲ. ಇಲ್ಲಿ ಶಿಫ್ಟಿಂಗ್ ಟೈಮಲ್ಲಿ ನೀವು ಆರಾಮಾಗೆ ಶಿಫ್ಟ್ ಮಾಡ್ಕೋಬೋದು. ಈ ರೀತಿ ಈ ಶಿಫ್ಟಿಂಗ್ ಟೈಮಲ್ಲಿ ತಪ್ಪಾದರೆ ಪರವಾಗಿಲ್ಲ, ಯಾರೂ ಇಲ್ಲಿ ಬಹುಮಾನ ಕೊಡಲ್ಲ. ನೀವು ಕಲಿಯೋ ಪ್ರೊಸೆಸ್ಸಲ್ಲಿದ್ದೀರಾ, ನಾವು ಕಲಿಯೋ ಪ್ರೊಸೆಸ್ಸಲ್ಲಿ ಏನು ಇದ್ದೀವಿ. ಸಂಗೀತದಲ್ಲಿ ಯಾವತ್ತೂ ಒಂದು ಇದು ಮಾಡ್ಕೋಬೇಕು ಅಂದರೆ, ನೀವು ಎಷ್ಟು ಲೆವೆಲ್ ಕಲಿತ್ರೂ ಹೊಸ ಹೊಸದು ಡಿಫ್ರೆಂಟ್ 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 ಪ್ರೊಸೆಸ್ ಇದ್ದೇ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ 12th ಫಿಂಗರಿಂಗ್ ಎಕ್ಸಸೈಸ್ ಬಂದರೆ CDEDE CDED CDEF ಈ ರೀತಿ ಬರುತ್ತೆ. ಅದು ಎಕ್ಸಾಂಪಲ್ ಹಿಂಗಿರುತ್ತೆ. ಅದು ಈ ರೀತಿ ನಮ್ಮ 12th ಫಿಂಗರಿಂಗ್ ಎಕ್ಸಸೈಸ್ ಬರುತ್ತೆ. ಇಲ್ಲಿಗೆ ನಮ್ಮ ಬೇಸಿಕ್ ಫಿಂಗರಿಂಗ್ ಎಕ್ಸಸೈಸ್ ಪೋರ್ಷನ್ ಮುಗೀತು. ಈ ಎರಡು ಫಿಂಗರಿಂಗ್ ಎಕ್ಸಸೈಸ್ 12 ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಾದಮೇಲೆ ನೀವು ಈ ಎರಡು ರೈಟ್ ಹ್ಯಾಂಡ್ ಎರಡನ್ನೂ ಅಟ್ ಎ ಟೈಮ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಲೈಕ್ ಹೀಗೆ ಇಲ್ಲೂ ತುಂಬ ಟಫ್ ಅನಿಸುತ್ತೆ ನಿಮಗೆ. ರೈಟ್ ಹ್ಯಾಂಡಲ್ಲಿ 5+3 ಆಯಿತು ಅಂದಾಗ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲೂ ಅದೇ ರೀತಿ ತೊಗೊಳ್ಳೋಂಗೆ ಇದಾಗುತ್ತೆ. ಬಟ್ ನೀಟಾಗಿ ಕೂಲಾಗಿ ಪ್ರ್ಯಾಕ್ಟೀಸ್ ಮಾಡ್ತು ಅಂದರೆ ಎರಡು ಹ್ಯಾಂಡಲ್ಲೂ ನೀವು ಪ್ಲೇ ಮಾಡ್ಬೋದು. ಎರಡು ಹ್ಯಾಂಡಲ್ಲೂ ಪ್ಲೇ ಮಾಡಿದಾಗ ಮುಂದಕ್ಕೆ ನಾವು ಕಾರ್ಡ್ಸ್ಗಳನ್ನ ಪ್ಲೇ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಹ್ಯಾಂಡ್ಸು ನೊಟೇಷನ್ಸು ಫ್ರೀ ಆಗುತ್ತೆ. ಅಂದರೆ ನಾವು ಜಾಸ್ತಿ ಈಗ ಈಗ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಒಂದು ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಗಮನ ಇತ್ತು ಅಂದರೆ ರೈಟ್ ಹ್ಯಾಂಡ್ ಮೇಲೆ ನಿಮ್ಮ ಗಮನ ಕಮ್ಮಿ ಆಗಿರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಕಡೆ ನೀವು ಗಮನ ಕೊಡೋಕೆ ಹೋಗ್ತೀನಿ ಅಂದರೆ ರೈಟ್ ಹ್ಯಾಂಡು ಮಿಸ್ ಆಗಿರುತ್ತೆ. ಸೊ ಈಗಲೇ ನೀಟಾಗಿ ಎರಡು ಹ್ಯಾಂಡು ಪ್ರ್ಯಾಕ್ಟೀಸ್ ಮಾಡಿ, ಪಕ್ಕ ಬರಲಿಲ್ಲ ಅಂದರೂ ಒಂದು ಲೆವೆಲ್ಗಾದರೂ ನೀವು ಎರಡು ಹ್ಯಾಂಡು ಪ್ರ್ಯಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮುಂದೆ ಕಾರ್ಡ್ಸ್ ಪ್ಲೇ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ.
ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮ್ಯೂಸಿಕ್ ಒಂದು ಸಾಂಗ್ ಹೇಳ್ಕೊಡ್ತೀನಿ, ಅಂದರೆ ಬೇಸಿಕ್ ಸಾಂಗು ಯಾವ ರೀತಿ ಇರುತ್ತೆ, ಹೇಗೆ ಆದರೂ ಬಾರ್ಸ್ ಲೈನ್ ಅಂದ್ರೇನು, ಸ್ಟಾಫ್ ಲೈನ್ಸ್ ಅಂದ್ರೇನು, ಹೇಗೆ ಮ್ಯೂಸಿಕ್ನ ಬರೆಯೋದು ಹೇಗೆ, ಈ ರೀತಿ ಕೆಲವೊಂದೊಂದು ಟೆಕ್ನಿಕ್ಸ್ನ ಬೇಸಿಕ್ ಟೆಕ್ನಿಕ್ ಹೇಳಿಕೊಟ್ಟು ಒಂದು ಬೇಸಿಕ್ ಸಾಂಗ್ನ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರ್ರಿ. ನಮ್ಮ ಚಾನಲಲ್ಲಿ ಬೇರೆ ಶಾರ್ಟ್ ಮೂವೀಸ್ಗಳಿದೆ, ಅದನ್ನು ನೋಡಿ. ನಿಮ್ಮ ಕಮೆಂಟ್ಸ್ನ ದಯವಿಟ್ಟು ತಿಳಿಸಿ, ಯಾಕಂದರೆ ನಾವು ಸಿನಿಮಾ ಫೀಲ್ಡು, ನಾಟಕ ಫೀಲ್ಡಲ್ಲಿ ಇರೋದ್ರಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀವಿ. ಪ್ಲೀಸ್ ನಮ್ಮ ಚಾನಲಲ್ಲಿ ನಾನು ನಿರ್ದೇಶನ ಮಾಡಿರೋ, ನಮ್ಮ ಟೀಮ್ ನಿರ್ದೇಶನ ಮಾಡಿರೋ ಶಾರ್ಟ್ ಮೂವಿಗಳಿದೆ, ದಯವಿಟ್ಟು ಅದನ್ನು ನೋಡಿ. ಮಾಯಾಬಜಾರ್ ಅಂತ ಇದೆ, ಹೆಲ್ಮೆಟ್ ಅಂತ ಇದೆ, ಚೇಂಜ್ ಅಂತ ಇದೆ, ಇನ್ನು ಅನೇಕ ನಾನು ನಾಟಕದಲ್ಲಿ ಮಾಡಿರೋ ವೀಡಿಯೋಸು ಅವೆಲ್ಲ ಇದೆ. ದಯವಿಟ್ಟು ಅವನು ಒಂದು ಸಲ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.